कूर्मादिरूपिणः विष्णोः आकृतिवत् स्वस्थाः सन्ति चेत् सन्तु चिन्तवा. ಅದನ್ನೇ ಚೆನ್ನಾಗಿ ಇಟ್ಟಿ ಮಲ್ಲಿಕ ಅದನ್ನೇ ಹೇಳಿದ್ದಾರೆ ವೈಕುಂಠ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳ್ತಾರೆ ಇಟ್ಟಿ ಮಲ್ಲಿಕರ ವಾದಿರಾಜರು. ಇದನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಲ್ರಿಯ. ಅಲ್ಲಿ ದಿವ್ಯಾದಿವ್ಯ ಅಂತ ಉಂಟಲ್ಲ, ದಿವ್ಯ ಅದಿವ್ಯ ಅಂತ ಎರಡು ಸರ್ತಿ ಹೇಳಿದರೆ ದಿವ್ಯ ಮತ್ತು ಅದಿವ್ಯ ಅಂತ ಅರ್ಥ ಅಲ್ಲ. ಬಿಸಿ ಬಿಸಿ ಅಂತ ಹೇಳಿದ್ರೆ ಏನರ್ಥ? ಅಂದರೆ ದಿವ್ಯ ದಿವ್ಯ ಅಂದ್ರೆ ಏನರ್ಥ? ಎರಡು ಸರ್ತಿ ಹೇಳಿದರೆ ಮಹಾದಿವ್ಯ ಅಂತ ಅರ್ಥ ಆಯ್ತಾ? ಎರಡು ಸರ್ತಿ ಡಬಲ್ ಹೇಳಿದರೆ ಸದ್ಯ ಸುಖಗಂಧಶ್ಚ ಜ್ಞಾನ ಭಾಸ ಪ್ರಕ್ರಮ ಜ್ಞಾನ ಸುಖಸಖ ಸ ವಿಷ್ಣು ಪರಮೋಕ್ಷರ ಹೇಳಿದಾಗೆ ಮಹಾದಿವ್ಯ. ಏನೋ ಕೊಳ, ಮಹಾದಿವ್ಯವಾದ ಕೊಳ ಇರುತ್ತೆ, ಮಹಾದಿವ್ಯವಾಗಿರ್ತಕ್ಕಂತಹ ವನಗಳಿರುತ್ತೆ ಆಯ್ತಾ, ಮತ್ತೆ ಮಹಾದಿವ್ಯವಾಗಿರ್ತಕ್ಕಂತಹ ನಗರ ಇರುತ್ತೆ, ಪಟ್ಟಣ ಇರುತ್ತೆ. ಮಹಾ ಅದರಲ್ಲಿ ದಿವ್ಯ ಜ್ಞಾನ ಸುಖಾತ್ಮಕ ಲೋಕೋತ್ತರವಾಗಿರ್ತಕ್ಕಂತಹ ಜ್ಞಾನ ಸುಖರೂಪವಾದ ಮತ್ಸ್ಯಾದಿಗಳಿರ್ತವೆ, ಮೀನು ಮೊದಲಾದ ಜಲಚರ ಪ್ರಾಣಿಗಳು, ಮತ್ತು ಮೃಗಗಳು ಹುಲಿಸಿಂಹಾದಿ ಮೃಗಗಳು, ಮತ್ತು ಕಾಗೆ ಮೊದಲಾದ ಪಕ್ಷಿಗಳು, ಮತ್ತು ಹತ್ತಿ ಗಜ ಕುದುರೆ ಎಲ್ಲ ಪ್ರಾಣಿಗಳು ಇರ್ತವೆ. ಆದರೆ ಅವೆಲ್ಲವೂ ಜ್ಞಾನ ಸುಖಾತ್ಮಕವಾಗಿದೆ. ಹಾಗೆ ಹೇಳಿದಾಗೆ ಆ ಕಲ್ಲಿನ ಅದು ಸಕ್ಕರೆ ಮಿಠಾಯಿ ಇದ್ದಾಗೆ ಯಾವ ರೂಪದಲ್ಲಿದ್ದರೂ ಅಲ್ಲಿ ಸಕ್ಕರೆ ಪಾಕ, ಸಕ್ಕರೆ ಮೌಧರ್ಯ ನಾವು ಅನುಭವಿಸ್ತೇವೆ. ಹಾಗೆ ಇಲ್ಲಿ ಯಾವ ರೂಪದಲ್ಲಿದ್ದರೂ ಕೂಡ ಅಲ್ಲಿ ಜ್ಞಾನಾನಂದಮಯದ ಅನುಭವ ಬರ್ತಾ ಇದೆ. ಅದರಿಂದಾಗಿ ಅರ್ಥ ತದಲಂಕಾರ ಮತ್ಸ್ಯ ಕೂರ್ಮಾದಿ ರೂಪಿಣ. ಮತ್ತೆ ಹೀಗೆ ಆಯಾತಿಗಳ ಶೋಭೆ ಉಂಟು ಮಾಡೋದು ಆಯಾ ಹೊತ್ತು ವೈಕುಂಠದಲ್ಲಿ ಇದ್ರೆ ಏನಂತೆ ಮುಂತಾದವುಗಳಿದೆ. ಮತ್ತೆ ಆಯಾಯ ಸ್ಥಳಕ್ಕೆ ಶೋಭಿಸಿಕೊಡ್ತಕ್ಕಂಥ ಅನೇಕ ಅಲಂಕಾರಿಕ ಪದಾರ್ಥಗಳು ಇದೆ, ಮತ್ಸ್ಯಕೂರ್ಮಾದಿ ರೂಪಗಳು ಇದೆ. ಇದ್ರೇನಂತೆ ಪರಮಾತ್ಮನ ಮತ್ಸ್ಯಕೂರ್ಮಾದಿ ರೂಪ ಅಂತೆ ಅಲ್ಲೂ ಇದೆ. ಅವರೆಲ್ಲರೂ ವೈಕುಂಠದಲ್ಲಿ ನೆಮ್ಮದಿಯಿಂದ ಇರ್ತಾರೆ, ನೀನು ಯಾಕೆ ಆತಂಕ ಪಡ್ತಾ ಇದ್ದಿ? ಆತಂಕ ಪಡುವಾಗತ್ತೇ ಇಲ್ಲ ಅಂತ, ಅಯ್ಯೋ ಮೋಕ್ಷ ಏನೋ ಉಪಯೋಗ ಇಲ್ಲ, ಹುಲಿಸಿಂಹ ಇದ್ರೆ ಭಾಳ ಕಷ್ಟ ಅಂತ ಅಂತ ಅದನ್ನು ಬಹಿಷ್ಕಾರ ಹಾಕುವ ಹಾಗಿಲ್ಲ. ಸ್ವಸ್ಥ ಸಂತಿ ಆರಾಮಾಗಿರ್ತಾರೆ ಅವರು, ನಿನಗೇ ತಲೆ ವಿಷಯ ಮಾಡ್ಕೊಂಡು ಅವರಿದ್ರೆ ನಿನಗೇಂತಾರೆ ವಿಷಯ, ಆರಾಮಾಗಿರ್ತಾರೆ ಅವರು, ಅಲ್ಲಿ ಒಪ್ಪಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ ಇಲ್ಲ. ಯಾಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಿ, ಪಶು ಪಕ್ಷಿಗಳು ಇದ್ದಾವೆ ಎಂಬುದಕ್ಕೊಂದು ದೃಷ್ಟಾಂತ ಉಂಟು ಭಾಗವತ ವಚನ. ಬೇಗೆ ಖಗೇಂದ್ರ ಧ್ವಜ ಪಾದ ಮೂಲಮ. ಖಗ ಅಂದರೆ ಪಕ್ಷಿ, ಪಕ್ಷಿಯಲ್ಲೇ ಇಂದ್ರ ಯಾರು ಶ್ರೇಷ್ಠ? ಯಾರು? ಗರುಡ. ಗರುಡಧ್ವಜ ಅವನ ಪಾದವನ್ನು ಹೊಂದಿದ ಅಂತುಂಟು. ಗರುಡಧ್ವಜನ ಪಾದವನ್ನು ಹೊಂದಿದ ಅಂತ ಹೇಳಿದ್ರಿಂದಾಗಿ ಅಲ್ಲಿ ಗರುಡ ಇದ್ದಾನಂತಾಯ್ತು. ಗರುಡ ಇದ್ದಾನೆ ಅವನು, ಗರುಡರಿಗೆ ಪಕ್ಷಿಗಳೆಲ್ಲ ಇಂದ್ರ ಆಗಬೇಕಾದ್ರೆ ಸಾಮಾನ್ಯ ಗರುಡಗಳು ಪಕ್ಷಿಗಳು ಇದೆ ಅಂತಾಯ್ತು. ಪಕ್ಷೀಂದ್ರ ಇರಬೇಕಾದ್ರೆ ಪಕ್ಷಿಗಳೇ ಇಲ್ಲಂದ್ರೆ ಇವನು ಪಕ್ಷೀಂದ್ರ ಆಗೋದು ಹೇಗೆ? ಹಾಗೆ ಅಲ್ಲಿ ಪಕ್ಷಿಗಳಿದೆ ಅಂತ ಅರ್ಥ ಆಯ್ತಾ ಇಲ್ಲ? ಹಾಗೆ ಇತರ ಪಕ್ಷಿಗಳು ಇತರ ಪ್ರಾಣಿಗಳು ಇದ್ದಾವೆ ಅಂತ ಅರ್ಥ ಮಾಡಿಕೊಳ್ಳಿ. ಖಗೇಂದ್ರ ಸ್ಥಿತ ಕೀರ್ತನ ಖಗಾದಿ ಜೀವರಾಜಿತ್ಯ ಮುಕ್ತ ಅಸ್ತಿ ಇದೆ ಗಮ್ಯತೆ. ಬೆಲ್ಲ ಅದನ್ನೇ ಸ್ವಲ್ಪ ಒಂದು ವಾದರಾಜರು ಆಕಾರ ಏನಾದ್ರೆ ಏನಂತೀರಿ, ಆಕಾರ ಏನಾದ್ರೆ ಏನಂತೆ, ಅದರ ಒಳಗಿರುವಂತಹ ಸಾರ ಅದನ್ನು ತಗೊಳ್ಬೇಕು. ಬೆಲ್ಲದಚ್ಚಿನಿಂದ ಮಾಡಿದ ಕಾಸರು, ಕಾಸರು ಸಲ್ಲದೆ ಬಲ್ಲ ಬುಧರಿಗೆ ಅಂತ ಹೇಳ್ತಾರೆ. ಅದು ಹೇಳ್ತಾರೆ ಕಾಸರು ಅಂದರೆ ವಿಷದ ಫಲ, ಅದೊಂದು ವಿಷದ ಹಣ್ಣನ್ನು ಕಾಸರ ಅಂತ ಕರೀತಾರೆ. ಆ ವಿಷದ ಹಣ್ಣನ್ನೇ ಹೇಗೆ ಮಾಡಿದ್ದಾರೆ? ಬೆಲ್ಲದ ಅಚ್ಚಿನಿಂದ ಮಾಡಿದ್ದಾರೆ, ಸಕ್ಕರೆ ಅಚ್ಚಿನಿಂದ. ಆದರೆ ಅದು ವಿಷದ ಹಣ್ಣಿನ ಆಕಾರದಲ್ಲಿದೆ, ಆಕಾರ ಏನೋ ವಿಷದ ಹಣ್ಣಿನ ಆಕಾರ. ಅದು ಸಕ್ಕರೆ ಅಚ್ಚಿನಿಂದ ಮಾಡಿದರೆ ಪಂಡಿತರು ತಗೊಳ್ತಾರೋ ಇಲ್ಲ? ಯಾವ ಆಕಾರದಲ್ಲಿ ಏನ್ರಿ?
ಮಣ್ಣಿನ ಆಕಾರದಲ್ಲಿ ಮಾಡಿದ್ರೆ ಆಚಾರ ತಗೊಳ್ತಾರೆ, ಸಕ್ಕರೆ ಮಿಠಾಯಿನ ಮಡಿ ಮಡಿ ಆಚಾರ ಏನು ತೊಂದರೆ ಇಲ್ಲ, ಹೌದ್ರಿ ತಗೊಳ್ತಾರೋ ಇಲ್ಲೋ ಅಂತ ಅದು ಹಾಗೆ ಮಣಿಗೆ ಬರುತ್ತೆ, ಅದೇನು ತೊಂದರೆ ಇಲ್ಲ, ಯಾಕಂದ್ರೆ ಸಕ್ಕರೆ ಹೆಚ್ಚಿನಿಂದ ಮಾಡಿದ್ರು ಅದು ವಿಷದ ವಿಷದ ಫಲ, ಆದ್ರೆ ಆಕಾರ ಅದು ಆ ಕಲ್ ಸಕ್ಕರೆ ಹೆಚ್ಚಿನಿಂದ ಮಾಡಿದ್ದು ಬೆಲ್ಲದ ಹೆಚ್ಚಿನಿಂದ ಮಾಡಿದ್ದಂತ ಅದನ್ನು ಸಲ್ಲದೆ ಅವರನ್ನು ಗ್ರಹಣ ಮಾಡುವುದಿಲ್ವಾ, ಆಕಾರ ಏನಾಯ್ತಂತೆ ಅದು ಸಕ್ಕರೆ ಹೆಚ್ಚಂತೆ ತಗೊಳ್ತಾರೆ. ಕಲ್ಲೆಂದು ಬಿಸುಡವರೇ ಮಾಣಿಕ್ಯ ರತ್ನವನ್ನು ಹೇಳಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಏನ್ರಿ ಮಾಣಿಕ್ಯ ರತ್ನ ಸಿಕ್ತು, ಅಯ್ಯೋ ರತ್ನ ಏನ್ರಿ ಕಲ್ಲದು ಅಂತ ಬಿಸಾಡ್ತಾರ, ಕಲ್ಲನಲ್ಲಿ ಒಳ್ಳೆ ಜಾತಿ ಕಲ್ಲು ಅಂತ ಅದು ವಜ್ರ ದೃಷ್ಟಾಂತ ಕೊಡುವಾಗ ಇಷ್ಟು ಚೆನ್ನಾಗಿ ಕೊಡ್ತಾರೆ. ಕಲ್ಲಾಗಿರ್ಬೋದು ಆದರೆ ಒಳ್ಳೆ ಜಾತಿ ಕಲ್ಲು, ವಜ್ರ ಅದು ಕಲ್ಲು, ಹವಳ ಅದು ಒಂದು ರೀತಿಯ, ಇನ್ನು ಬೇರೆ ಬೇರೆ ಎಲ್ಲ ಅದೆಲ್ಲವೂ ಕೂಡ ಒಂದು ಶಂಖ, ಶಂಖ ಅದೇನ್ರಿ ಎಲುಬು, ಒಂದು ಪ್ರಾಣಿ ಎಲುಬು ಅದು ಮಡಿಗೆ ಬಂದೇ ಬರುತ್ತೆ. ಶಂಖ ಅಂತ ಹೇಳ್ಕೊಂಬಿಟ್ಟು ಒಬ್ಬ ವಿಚಾರ ಮಾಡಿದ, ಈ ಶಂಖ ಮಡಿಗೆ ಬರುತ್ತಾ, ಮಡಿಗೆ ಬರಲ್ಲ. ಯಾಕೆ? ಪ್ರಾಣಿ ಎಲುಬಾದ್ರಿಂದಾಗಿ ನಾಯಿ ಎಲುಬು, ನಾಯಿ ಎಲುಬು ಮಡಿಗೆ ಬರುತ್ತಾ, ಮನುಷ್ಯ ಎಲುಬು ಮಡಿ ಬರುತ್ತಾ, ಬರೋದಿಲ್ಲ. ಅಂದರೆ ಇದು ಒಂದು ಪ್ರಾಣಿ ಎಲುಬಲ್ವಾ ಶಂಖ, ಮಡಿ ಬರಲ್ಲ. ಇನ್ನೊಬ್ಬ ಆಲೋಚನೆ ಮಾಡಿದ ಏನಂತ ಹೇಳಿದ್ರೆ, ಶಂಖ ಮಡಿಗೆ ಬರೋದಾದರೆ ಮನುಷ್ಯ ಎಲುಬು ಯಾಕೆ ಬರಲ್ಲ? ಅದಕ್ಕೆ ಏನು ಮಾಡ್ತಾರೆ, ಶೈವ ಪದ್ಧತಿಯಲ್ಲಿ ಕೆಲವು ಇದರಲ್ಲಿ ನಾವೆಲ್ಲ ವಿಷ್ಣು ಭಕ್ತರು ಶಂಖದಿಂದ ಅಭಿಷೇಕ ಮಾಡ್ತೇವೆ, ಅತ್ಲಾಂದ ಶೈವರು ಅನ್ನುವ ಮಠದಲ್ಲಿ ಸಂಪ್ರದಾಯ ಇದೆ. ಆ ಇದು ಉಂಟಲ್ಲ ಎತ್ತಿನ ಕೋಡು, ಅದರಿಂದ ಅಭಿಷೇಕ, ಎತ್ತಿನ ಕೋಳಿಂದ ಅಭಿಷೇಕ ಮಾಡ್ತೀವಿ. ಯಾಕೆಂದ್ರೆ ಅದ್ರ ಬರೋದ್ರೆ ಇದು ಯಾಕೆ ಬರಬಾರ್ದು ಅಂತ ಲೆಕ್ಕಾಚಾರ ಮಾಡಿದ್ರೆ ಏನು ಹೇಳಬೇಕು. ಅದಕ್ಕೆ ಇಲ್ಲಿ ಅಂತೂ ಅದಕ್ಕೆ ಹೇಳ್ತಾರೆ, ಎಲುಬಾಗಿದ್ರೂ ಕೂಡ ಅದು ಗ್ರಾಹ್ಯವಾಗಿದೆ. ಹಾಗೆ ಮಣಿ ಎಂಬುದು, ಮಾಣಿಕ್ಯ ಎಂಬುದು, ಇಂದ್ರನೀಲ ಮಣಿ, ಇದೆಲ್ಲ ಕಲ್ಲು, ಪಚ್ಚೆ ಕಲ್ಲು, ಅದು ಕಲ್ಲು ಅಂತ ಹೇಳ್ತೇವೆ, ಪಚ್ಚೆ ಕಲ್ಲು, ಕಲ್ಲು ಕಲ್ಲೇ, ಆದರೆ ಒಳ್ಳೆ ಜಾತಿ ಕಲ್ಲು ಅಂತ ಅದು ಗ್ರಾಹ್ಯವಾಗಿದೆ. ಹಾಗೆ ಪಶು ಪಕ್ಷಿಗಳು ಆಕಾರದಲ್ಲಿ ಇದ್ದುಕೊಡ್ತಾವೆ, ಒಳ್ಳೆ ಜಾತಿಯ ಪಶು ಪಕ್ಷಿಗಳ ಆಕಾರದಲ್ಲಿದೆ, ಆದ್ದರಿಂದಾಗಿ ಜ್ಞಾನಾನಂದ ಆಕಾರದ ಪಶು ಪಕ್ಷಿಗಳಾದ್ರಿಂದಾಗಿ ಅದು ಗ್ರಾಹ್ಯ ಅಂತ ಹೇಳಬೇಕು. ಅಲ್ಲಿರ್ದ ಜಾತಿ ಶೋಭನವು, ಅಲ್ಲಿ ಯಾವ ಜಾತಿ ಇದ್ದರೂ ಕೂಡ ಅದು ಶೋಭವೇ, ಯಾಕೆ ಜ್ಞಾನಾನಂದಾತ್ಮಕವಾದ್ರಿಂದಾಗಿ ಅಂತ ಹೇಳ್ತಾರೆ. ವಿಷವೃಕ್ಷ ಫಲ ಫಲಾಕಾರ ಶರ್ಕರ ಕೃತಿ ಕೃತ್ರಿಮ, ಅದೇ ಹಾಗೆ ಅದನ್ನು ಹೇಳದೆ ಬಿಡಿಸ್ತಾರೆ. ಯಾಕೆಂದರೆ ವಿಷವೃಕ್ಷ ಫಲದ ಆಕಾರದಲ್ಲಿ ಸಕ್ಕರೆಯಿಂದ ಮಾಡಿದ ಬೊಂಬೆ ವಿಷವೃಕ್ಷ ಫಲದ ಕೈಯನ್ನು ಹೊಂದಿರುತ್ತಾ? ವಿಷವೃಕ್ಷ ಅದ ಹಣ್ಣಿನ ಆಕಾರದಲ್ಲಿ ಮಾಡಿರ್ತಾರೆ, ಹಣ್ಣಿನ ಆಕಾರ, ಆದರೆ ಸಕ್ಕರೆ ಹೆಚ್ಚಿನಿಂದ ಮಾಡಿರ್ತಾರೆ. ಹಾಗಾಗಿ ಅದು ನಮ್ಮನ್ನು ಏನೋ ಕಹಿ ಫಲ ಕೊಡೋದಿಲ್ಲ, ಅಥವಾ ಅದನ್ನು ತಿಂದವರು ಯಾರೂ ಸಾಯುವುದಿಲ್ಲ, ಬದುಕುತ್ತಾರೆ ವಿನ ಸಾಯುವುದಿಲ್ಲ. ಹಾಗೆ ಇದು ಕೂಡ ಜುಗುಪ್ಸೆ ಅಂತ ತಿಳ್ಕೊಳ್ಬೇಡಿ, ಆ ದೋಷಗಳು ಯಾವುದೂ ಇಲ್ಲ. ಅಂದರೆ ಭಿನ್ನ ಭಿನ್ನ ಪಶು ಪಕ್ಷಿ ಯೋನಿಯಲ್ಲಿದ್ದರೂ ಕೂಡ ಲೋಕದಲ್ಲಿ ಪಶು ಪಕ್ಷಿ ಯೋನಿಯಲ್ಲಿ ಅಜ್ಞಾನಾದಿ ದೋಷಗಳಿರುವಂತೆ ಅಲ್ಲಿ ದೋಷಗಳು ಇಲ್ಲ, ಗುಣ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉರಗ ಗರುಡ ಹಂಸ ಮಹಿಷ ಮೇಷ ವೃಷಭ ಕರಿ ಮಕರ ತುರಗಗಳು ಸುರರಿಂದ ಮನ್ನಿಸಿಕೊಳ್ಳವೇ ಯಮದೇವರ ಅಲ್ಲಲ್ಲ ಶ್ಯಾಮಲ ಶಬರನು ನರರಲ್ಲಿ ನಿರುತ ಪೂಜಿಸರೇ. ನೋಡಿ ಅಲ್ಲಿ ಸರ್ಪ ಇರುತ್ತೆ, ಗರುಡ ಪಕ್ಷಿ ಇರುತ್ತೆ, ಹಂಸ ಇರುತ್ತೆ, ಕೋಣ ಇರುತ್ತೆ, ಕುರಿ ಇರುತ್ತೆ, ಎತ್ತಿ ಇರುತ್ತೆ, ಮತ್ತು ಆನೆ ಇರುತ್ತೆ, ಮೊಸಳೆ ಇರುತ್ತೆ, ಕುದುರೆ ಇರುತ್ತೆ. ನೋಡಿ ಇದೆಲ್ಲ ದೇವತೆಗಳು ಅದನ್ನೆಲ್ಲ ವಾಹನ ಮಾಡ್ಕೊಂಡಿದ್ದಾರೆ, ಕುರಿಯನ್ನು ಆಹಾರ ಮಾಡ್ಕೊಂಡಿದ್ದಾನೆ ಒಬ್ಬೊಬ್ಬರು, ಒಂದು ಬ್ರಹ್ಮದೇವರು ಹಂಸ ಪಕ್ಷಿಯನ್ನು ಆಹಾರ ಮಾಡಿಕೊಂಡ್ರು, ಅರ್ಪ ಆಯ್ತಾ. ಭಗವಂತ ಅಂತೂ ಬೆಡ್ಡಿಂಗೇ ಮಾಡಿಕೊಂಡ, ಉಸುಗಿಡ್ತಕ್ಕಂಥ ಸರ್ಪವನ್ನು ಬೆಡ್ಡಿಂಗ್ ಮಾಡಿಕೊಂಡ, ಉಸುಗುಟ್ಟು ಯಾವಾಗ ಕಚ್ಚತ್ತು ಅಂತ ಅವನಿಗೆ ಆತಂಕವೇ ಇಲ್ಲ, ಅದು ಒಳ್ಳೆ ಜಾತಿ ಸರ್ಪ ಬರುತ್ತೆ, ಹಾಸಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿದೆ ಅಂದು ಸರ್ಪ ಅಂತ ನಮಗೆ ಮನಸ್ಸಲ್ಲಿ ಆಲೋಚನೆ ಬಂದರೆ ಸಾಕು ನಿದ್ರೆ ಬಿಡೋದು, ಸರ್ಪದ ಮೇಲೆ ಮಾಡ್ಕೊಂಡಿದ್ದಾನೆ, ಸರ್ಪವನ್ನೇ ಬೆಡ್ ಹಂಗೆ ಮಾಡ್ಕೊಂಡಿದ್ದಾನೆ, ಆದರೂ ಆತಂಕ ಇಲ್ಲ ಅವರಿಗೆ. ಹಾಗೆ ಗರುಡದೇವರನ್ನು ಪಕ್ಷಿಯಾಗಿ ಮಾಡಿಕೊಂಡ, ಅನ್ನು ಬ್ರಹ್ಮದೇವರು ಹಂಸ ಪಕ್ಷಿಯನ್ನು ಮಾನ ಮಾಡಿಕೊಂಡು, ಯಮದೇವರು ಕೋಣನ್ನ, ಅಗ್ನಿದೇವ ಕುರಿಯನ್ನ, ಶಿವ ಎತ್ತು, ಇಂದ್ರ ವೈರಾವತ, ಮೊಸಳೆಯನ್ನ ವರುಣದೇವ, ಚಂದ್ರ
ಕುದುರೆ ವಾಹನಾಗಿ ಮಾಡಿಕೊಂಡ. ಮತ್ತೆ ಯಮದೇವರ ನಾಯಿಗಳದು ಶಮ ಶಬಲ ಅಂತ, ಬಲಿಹರಡ ಕಾಣದಲ್ಲಿ ನಿತ್ಯದಲ್ಲಿ ಶ್ಯಾಮ ಯಸ್ವಾಹ ಅಂತ ನಾಯಿ ಇಡ್ತಾರೆ ಬಲಿ. ಯಮದೇವರ ನಾಯಿಗಳು ಯಾಕಂದ್ರೆ ಬಹಳ ಪ್ರಾಮಾಣಿಕ ನಾಯಿಗಳು. ಆ ನಾಯಿ ಹಿಡಿದ್ಬಿಟ್ಟು ಈ ನಾಯಿ ಇಡ್ತಾರೆ, ಅದೇ ಫಾರಿನ್ ನಾಯಿ ಅದು. ನನಗೆ ಗೊತ್ತಿಲ್ಲ ಯಾವ್ಯಾವ ನಾಯಿಗಳು ಯಾವ್ಯಾವ ಜಾತಿಯಲ್ಲಿ ಇದ್ದಾರೆ ಹೇಳ್ರಿ, ಒಂದು ಹೆಸರು ಹೇಳ್ರಿ ಗೊತ್ತಿದೆಯಾ? ಅವುಗಳಿಗೆ ಇಡ್ತಾರೆ, ಇವ್ರು ಯಮದೇವ್ರ ನಾಯಿ ಇಡೋದು. ಶ್ಯಾಮ ಯಸ್ವಾಹ ಶಬಲ ಯಸ್ವ ಅಂತ ಯಮದೇವ್ರ ನಾಯಿಗಳು ಎರಡು ಅವರಿಗೆಲ್ಲ ಬಲಿ ಕೊಡ್ತಾವೆ, ಪೂಜಿಸ್ತಾರೆ. ಯಾಕೆಂದ್ರೆ ಅದು ಜಿಗುಪ್ಸಿತವ, ಒಳ್ಳೆ ಮಾನ್ಯ, ಒಳ್ಳೆ ಜಾತಿ, ಒಳ್ಳೆ ತಳಿ. ಒಳ್ಳೆ ತಳಿಗಳಾದ್ರೆ ಹೇಗಷ್ಟ ಇದು ಹಾಗೆ ಒಳ್ಳೆ ತಳಿಗಳು ಕುರಿಗಳು. ಈ ಕುರಿಗಳಂತೆ ಅಲ್ಲ, ಈ ಕುರಿಗಳಂತೆ ಅಲ್ಲ, ಈ ಕೋಣದಂತೆ ಅಲ್ಲ, ಒಳ್ಳೆ ತಳಿ, ಜ್ಞಾನಾನಂದಾತ್ಮಕ ತಳಿ. ಅದರಿಂದ ಅದು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅಶ್ವೋ ಮಾನ್ಯ ಗಜೋ ಮಾನ್ಯೋ ಧೇನುರ್ ಮಾನ್ಯಾದಿವೌ ಕಸಾಂ ವೃಕ್ಷಕಲ್ಪತರೋ ಮಾನ್ಯ ಸರ್ಪೋ ಮಾನ್ಯೋ ಹರೇ ಪ್ರಿಯ ಪಕ್ಷಿ ವಿಷ್ಣು ರಥೋ ಮಾನ್ಯೋ ಲೋಕೋ ಮಾನ್ಯೋ ಹಿ ಯೋರ್ಥತೆ ಸ್ತ್ರೀಯಶ್ಚ ಅಪ್ಸರೋ ಮಾನ್ಯ ಶ್ವಾನಾಪಿ ಜನಾಕಿನ ಮಾನ್ಯೋ ಕಿರ ಶ್ಯಾಮ ನಾಮ ಶಬಲಾಖ್ಯ ಶ್ರುತ. ಎಷ್ಟು ಜನ ಅದನ್ನೇ ವಾದಿರಾದರೂ ಬಿಡಿಸಿ ಹೇಳಿದ್ದಾರೆ. ಈಗ ಹೇಳಿದ್ದನ್ನೇ ಕುದುರೆ ಮಾನ್ಯ ಆಯ್ತು ಅಲ್ವಾ? ಚಂದ್ರನಿಗೆ ಕುದುರೆ, ಗಜ ಇಂದ್ರದೇವರಿಗೆ ಮಾನ್ಯ, ಧೇನುರು ಮಾನ್ಯ ಯಾಕೆ ಸುರಭಿ ಅದನ್ನು ಗೌರವಿಸ್ತಾರೆ, ಕಲ್ಪತರು ವೃಕ್ಷ ಏ ವೃಕ್ಷ ಈ ವೃಕ್ಷ ಅಂದ್ರೆ ನಾವು ಇದು ಮಾಡ್ತೇವೆ, ಕಲ್ಪತರು ವೃಕ್ಷ ಆದರೆ ಅಟ್ಲಾಸ್ ಆಗಿ ಗ್ರಹಣ ಮಾಡ್ತೇವೆ, ಅದು ಬೇಕಂತ ಹೇಳ್ತೇವೆ, ನಮ್ಮ ಮನೆಯಲ್ಲಿ ಇರಲೇ ಬೇಕಂತ ಹೇಳ್ತೇವೆ ಹಾಗೆ. ಸರ್ಪ ಅದು ಮಾನ್ಯ, ಪಕ್ಷಿ ಗರುಡ ಅದು ಮಾನ್ಯ, ಲೋಕೋ ಮಾನ್ಯೋ ಹಿ ಹಾಗಾಗಿ ಅದರಿಂದಾಗಿ ಅದು ಎಲ್ಲ ಲೋಕದ ಜನರು ಅದನ್ನೆಲ್ಲ ಏನು ಅಪೇಕ್ಷೆ ಪಡ್ತಾರೆ. ಸ್ತ್ರೀಯರು ಅಪ್ಸರ ಸ್ತ್ರೀಯರು ಮಾನ್ಯರು, ಯಾಕೆ ನಾಯಿ ಶ್ಯಾಮ ಶಬಲ ಎಂಬ ನಾಯಿಯು ಕೂಡ ಬಲಿಹರಣ ಕಾರ್ಯದಲ್ಲಿ ಪೂಜಿತವಾಗ್ತಾ ಇದೆ. ಅಂದರೆ ಹೀನ ಜಾತಿಯ ಆಗಿದ್ದರೂ ಕೂಡ ಒಳ್ಳೆ ತಳಿ ಆದ್ದರಿಂದಾಗಿ, ಒಳ್ಳೆ ತಳಿ ಆದರೆ ಆ ಕುದುರೆಯನ್ನು ಉಚ್ಚೈಷವ ಕುದುರೆಯನ್ನು ಮಾನ್ಯ ಮಾಡ್ತೇವೆ. ಐರಾವತಾದಿ ಒಳ್ಳೆ ತಳಿ ಅದನ್ನು ಮಾನ್ಯ ಮಾಡ್ತೇವೆ. ಕಾಮಧೇನು ಒಳ್ಳೆ ತಳಿ ಹಸು ಬೇಕಾದಾಗಿ ಕೊಡ್ತದೆ, ಆದ್ದರಿಂದಾಗಿ ಪಾರಿಜಾತಿ ವೃಕ್ಷ ಬೇಕಾದದನ್ನು ಕೊಡ್ತೇವೆ, ಅದು ಒಳ್ಳೆ ತಳಿ, ಒಳ್ಳೆ ತಳಿ ಆದರೂ ಹೋಗಿತ್ತು ಮಾಡ್ತೇವೆ. ಹರಿಗೆ ಪ್ರಿಯವಾದ ಶ್ರೇಷ್ಠ ಸರ್ಪ ಗರುಡ ಬಗ್ಗೆ ಎಲ್ಲರಿಗೂ ಬೇಕಾಗಿರುವ ಸರ್ಗಲೋಕ ಅಲ್ಲಿನ ಅಸ್ತ್ರೀಯರು ನಾಯಿಗಳು ಕೂಡ ಜನರಿಗೆ ಮಾನ್ಯವಾಗಿದೆ. ಯಾತೆ ಶ್ವಾನು ಯಮರಕ್ಷಿತಾರು ಚತುರಕ್ಷು ಪತಿರಕ್ಷಿ ಮೃತಕ್ಷಸು. ಅಂದರೆ ಯಮದೇವರನ್ನು ರಕ್ಷಿಸಲಿಕ್ಕಿರುವಂತಹದ್ದು ಎರಡು ನಾಯಿಗಳು ಆಯ್ತಾ, ಚತುರಕ್ಷವು ನಾಲ್ಕು ಕಣ್ಣು, ಅವಳಿಗೆ ನಾಲ್ಕು ಕಣ್ಣು, ಪಥಿರಕ್ಷಿ ನೃತಕ್ಷಸವು ಅಂತ ಅದನ್ನು ಆ ನಾಯಿ ಯಮದೇವರ ನಾಯಿ ಯಮದೇವರ ರಕ್ಷಕ ಅಂತ ಅದು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಷ್ಟು ಮಾನ್ಯವಾಗಿದೆ. ಹೋದ್ಬಿಟ್ಟು ಯಮದೇವರ ನಾಯಿಯನ್ನು ರಕ್ಷಣೆ ಮಾಡಿ, ನರರಾಯನ್ನು ರಕ್ಷಣೆ ಮಾಡಿ, ಯಮದೇವರ ನಾಯಿನ ಹೋಗ್ಬೋದು ಅಂತ ಆಯ್ತು. ಅದಕ್ಕೆ ಮಡಿಯ ಮೈಲಿಗೆ ಎಲ್ಲ ಗೊತ್ತಿದೆ. ಅವರ ಅತಿಥಿಗಳು ಬಂದರೂ ಕೂಡ ಯಾವ ಆಚಾರ ಶ್ರಾದ್ದಕ್ಕೆ ಬಂದವರು ಅಷ್ಟೇ, ಕಳ್ಳ ಒಂದೇ, ಅದು ಎಲ್ಲರೂ ಒಂದೇ, ಕಳ್ಳರು ಕಾಕರು ಆಚಾರರು ಎಲ್ಲರೂ ಒಂದೇ, ಎಲ್ಲರ ಮೇಲೂ ಹಾರಿಬಿಡ, ಅದು ಕಾಮನ್ ಸೆನ್ಸ್ ಇಲ್ಲ ಇವ್ರು ಕಾಮನ್. ಅದಕ್ಕೆ ಆ ರೀತಿ ವಿವೇಕ ಹೇಳಿಕೊಡ್ತೇವೆ, ಅದು ತೊಂದರೆ. ನಾಯಿ ಸಾಕೋದು ಮುಖ್ಯ ಅಲ್ಲ, ನಾಯಿಗೆ ಭಾಷೆ ಹೇಳಬೇಕು, ಅದು ಆಚಾರ ಬಂದರೆ ಬಿಡು ಅಂತ ಹೇಳಬೇಕು, ಕಳ್ಳರು ಬಂದರೆ ಮಾತ್ರ ಹಾರು ಅಂತ ಅದು ಕೊಡುವುದಿಲ್ಲ, ಒದ್ದಾಡಬೇಕು. ಅದಕ್ಕೆ ಸ್ಪೆಷಲ್ ಆಗಿ ನರಕವೇ ಇದೆ ಅಂತ, ನಾಯಿಯನ್ನು ಸಾಕಿ ಎಲ್ಲರ ಮೇಲೆ ಚೂ ಬಿಡ್ತಾರಲ್ಲ ಅವರಿಗೆ ಸ್ಪೆಷಲ್ ನರಕ, ಅವರಿಗೋಸ್ಕರವೇ ಒಂದು ಮೀಸಲಾಗಿದೆ. ಉತ್ತರ ಲೋಕದ ನಾನಾ ಜಾತಿಗಳಿಗೆ ಉತ್ತಮತೆಯ ತಪ್ಪದೆನಲು ಚಿತ್ತಿನ ಪುತ್ತಳಿಯಾಗಿ ಮುಖ್ಯವಳು ಇರ್ದ ಚಿತ್ರ ಜಾತಿಗಳೇ ಬಣ್ಣಿಸುವೆನು. ನಮ್ಮ ಈ ಲೋಕದಲ್ಲಿ ನಾನಾ ಜಾತಿಗಳಿಗೂ ಮೇಲು ಅಂದರೆ ಇಷ್ಟೇ ಅರ್ಥ. ಯಾವಾಗಲೂ ಅಷ್ಟೇ,
ಕೆಳ ಕೆಳಗಿನ ಲೋಕದಲ್ಲಿದ್ದಲ್ಲ ನಿಕೃಷ್ಟ, ಮೇಲೆ ಮೇಲಿನ ಲೋಕದಲ್ಲಿದ್ದಲ್ಲ ಉತ್ಕೃಷ್ಟ. ಈಗ ಹೇಳಿದ್ನಲ್ಲ, ಈ ಲೋಕದಲ್ಲಿರುವಂಥ ಆನೆಗಿಂತ ಸ್ವರ್ಗಲೋಕದ ಆನೆ ಫಸ್ಟ್ ಕ್ಲಾಸ್, ಈ ಲೋಕದಲ್ಲಿರುವ ಕುದುರೆಗಿಂತ ಸ್ವರ್ಗಲೋಕದ ಕುದುರೆ ಫಸ್ಟ್ ಕ್ಲಾಸ್, ಈ ಲೋಕದಲ್ಲಿರುವ ಪಕ್ಷಿಗಳಿಗಿಂತ ಅದೆಲ್ಲ ಎಲ್ಲ ಕುರಿಗಳು ಅದೆಲ್ಲ ಉತ್ತಮ ಉತ್ತಮ ತಳಿದು ಮೇಲೆ ಮೇಲೆ ಲೋಕಕ್ಕೆ ಹೋದ ಹಾಗೆ ಅದು ಮಾನ್ಯವಾಗುತ್ತೆ, ಅದಕ್ಕೆ ಬೆಲೆ ಜಾಸ್ತಿ. ತಪ್ಪದೆನಲು ಹಾಗೆ ಜ್ಞಾನ ಚಿತ್ತಿನ ಪುತ್ರಿಯಾಗಿ ಹಾಗಾದ್ರೆ ಎಲ್ಲರಿಗಿಂತಲೂ ಉತ್ತಮ ಲೋಕ ಯಾವುದು? ವೈಕುಂಠ. ಹಾಗಾಗಿ ಅಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು ಎಲ್ಲ ಚಿತ್ತಿನ ಪುತ್ತಳಿಯ, ಚಿತ್ತಿನ ಪುತ್ತಳಿ ಅಂದರೆ ಜ್ಞಾನದ ಪುತ್ತಳಿ, ಜ್ಞಾನದ ಗೊಂಬೆ ಹಾಗೆ, ಪ್ರಾಕೃತ ಶರೀರ ಚೈತನ್ಯದ ಪುತ್ತಳಿಯಾಗಿ ಒಳ್ಳೆ ಜಾತಿಯಿಂದ ಇರುತ್ತೆ. ನೀ ಯಾಕಂತೆ ಜಿಗುಪ್ಸೆ ಮಾಡ್ತೀರಿ ಅಂತ ಹೇಳ್ತಾರೆ. ಭೂಲೋಕೆ ಸ್ಥಿತ ಪಶ್ವಾದೆ ಸ್ವರ್ಗಲೋಕೆ ಸ್ಥಿತೆ ಯದಾ ಪೂಜ್ಯತ ಪ್ರಾಕೃತೆ ಪ್ಯರ್ಥೆ ತದಾ ವಿಷ್ಣು ತ್ರಿಧಾಮಸು. ಭೂಲೋಕದಲ್ಲಿರುವಂಥ ಪಶ್ವಾದಿಗಳು ಸ್ವರ್ಗಲೋಕದಲ್ಲಿದ್ದೇ ಅತ್ಯಂತ ಅದು ಪ್ರಾಕೃತವಾಗಿದೆ ವಸ್ತುತತ್ವ, ಅಪ್ರಾಕೃತ ಅಲ್ಲ ಅದು. ಹಾಗಿದ್ರೂ ಅದಕ್ಕೆ ಮಾನ್ಯತೆ ಬರುತ್ತೆ. ಯಾವಾಗಲೂ ಅಷ್ಟೆ, ಇಂಡಿಯಾದ ವಸ್ತುಗಿಂತ ಅಮೇರಿಕನ್ ವಸ್ತು ಅದಕ್ಕೆ ಮಾನ್ಯತೆ ಜಾಸ್ತಿ. ಅದು ಸುಮ್ಮನೆ ದೃಷ್ಟಾಂತ ಪಟ್ಟೆ ಅಷ್ಟೆ. ಹಾಗೆ ಲೋಕಭೇದೇನಾ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ವಸ್ತುವಿಗೆ ಬೆಲೆ ಜಾಸ್ತಿ ಆಗಿದೆ. ಹೀಗಿರಬೇಕಾದ್ರೆ ಈ ಪೃಥ್ವಿ ಲೋಕದಲ್ಲೇ ಒಂದು ದೇಶಕ್ಕೆ ಇನ್ನೊಂದು ದೇಶದಕ್ಕೆ ವಸ್ತುಗೆ ಬೆಲೆ ಏನಾಗಿರುತ್ತೆ? ಅದಕ್ಕೆ ಮಾನ್ಯತೆ ಜಾಸ್ತಿ ಇರುತ್ತೆ. ಹೀಗಿರಬೇಕಾದ್ರೆ ಬೇರೆ ಲೋಕದ ಅದು ಎಲ್ಲಕ್ಕಿಂತ ಉತ್ತಮ ಲೋಕದ ಪದಾರ್ಥಗಳಲ್ಲಿ ಉತ್ತಮತ್ವ ಇರದೇ ಕೂತ್ಕೊಳ್ತದ ಅಂತ ಹೇಳ್ತಾರೆ. ಆಯ್ತಾ? ಹಾಗಾಗಿ ಸತ್ಸಿತಾನಾಂ ಶತಸತ್ತಾನಾ ಜ್ಞಾನಾನಂದ ಸ್ವರೂಪಿಣಾ, ಶುದ್ಧ ಚೇತನರು ಅವರೆಲ್ಲರೂ ಕೂಡ ಜ್ಞಾನಾನಂದ ಸ್ವರೂಪದಲ್ಲಿದೆ. ಹೀಗೆ ಶ್ರುತಿ ಸ್ಮೃತಿ ಇತಿಹಾಸದಲ್ಲಿ ಅದು ಸ್ತುತವಾದದಿಂದಾಗಿ ಅದಕ್ಕೆ ಪೂಜ್ಯತ ಇರುವುದಿಲ್ವಾ? ಖಂಡಿತ ಇದೆ. ಜಡ ಪದಾರ್ಥಗಳು ಅಷ್ಟೆ, ಇವೆಲ್ಲ ಜ್ಞಾನಾನಂದ ಸ್ವರೂಪ ಮುಕ್ತರು. ಅವರಿಗೆ ಜಡದೇಹ ಇದೆ, ಜಡದೇ ಇದ್ರೂ ಕೂಡ ಅಗ್ರಾಹ್ಯ ಅಲ್ಲ, ಗ್ರಾಹ್ಯವೇ. ಯಾಕಂದ್ರೆ ಪ್ಯೂರ್ ರಜೋಗುಣ ತಮೋಗುಣ ಮಿಶ್ರ, ಪ್ಯೂರ್ ಸತ್ವಗುಣದಿಂದ ಮಿಶ್ರಗೊಂಡಂತಹ ಅಲ್ಲಿ ಸತ್ವಗುಣ ನಿರ್ಮಾಣಗೊಂಡ ಜಡದೇಹ ಇದೆ, ಅದು ಬಾಧಕವಾಗುವುದಿಲ್ಲ. ಇನ್ನು ಚೇತನ ಸ್ವರೂಪರು ಅದು ಜಿಗುಪ್ಸಿತ. ಹೇಗಾಗಲಿಕ್ಕೆ ಸಾಧ್ಯ? ಅರ್ಥ ಮಾಡಿಕೊಳ್ಳಿ. ಉತ್ತರೋತ್ತರ ವಸ್ತುವಿನ ಉತ್ತಮೋತ್ತಮ ಉಚಿತ ಮುಕುಂದ ನಗರಿ ಸ್ಥಾನ ಮುಕ್ತತೈವ ಗುಣೋಚಿತ. ಆದ್ದರಿಂದಾಗಿ ಅದಕ್ಕೆ ಅದು ಮುಕ್ತವಾದ್ರಿಂದಾಗಿ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಪಶು ಪಕ್ಷಾದಿ ರೂಪೇಣ ಜೀವ ಏವ ಅಪೃಥಕ್ ಸ್ಥಿತ ಸಂಸ್ಕೃತೋ ವ್ಯತ್ಯಯಸ್ತೇಷ ಮುಕ್ತೌ ತತ್ತತ್ ಸ್ವರೂಪತ. ನೋಡಿ, ವಸ್ತುತಸ್ತು ಆ ಜೀವರು ಪಶು ಪಕ್ಷಾದಿ ರೂಪೇಣ ಇರ್ತಾರೆ. ಒಬ್ಬರಿಗೆ ಪಶುರೂಪ, ಒಬ್ಬರಿಗೆ ಪಕ್ಷಿರೂಪ, ಒಬ್ಬರಿಗೆ ತೃಣರೂಪ, ಒಬ್ಬರಿಗೆ ಲತರೂಪ, ಇದರಲ್ಲಿರ್ತಾರೆ ಪ್ರತ್ಯೇಕ ಸಂಸ್ಕೃತಿಯಲ್ಲಿ. ಆದರೆ ಪಶುರೂಪದಲ್ಲಿದ್ದರೂ ಮನುಷ್ಯರಾಗಿ ಬಿಡ್ತಾರೆ, ಮನುಷ್ಯ ರೂಪದಲ್ಲಿದ್ದವರು ಪಶು ರೂಪದಲ್ಲಿ ಬರ್ತಾರೆ ಸಂಸಾರದಲ್ಲಿ. ಆದರೆ ಮೋಕ್ಷಕ್ಕೆ ಹೋದ ನಂತರ ಮುಕ್ತಿರ್ಹಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಪಶುರೂಪದಲ್ಲಿರ್ತಾನೆ, ಮನುಷ್ಯ ರೂಪದಲ್ಲಿರುವ ಮನುಷ್ಯ ರೂಪದಲ್ಲೇ ಇರ್ತಾನೆ, ಹುಲಿ ರೂಪದಲ್ಲಿರುವ ಹುಲಿ ರೂಪದಲ್ಲೇ ಇರ್ತಾನೆ. ಇಲ್ಲಿ ಹುಲಿ ರೂಪದಲ್ಲಿದ್ದವನು ಮನುಷ್ಯನಾಗಿ ಹುಟ್ಟಬೋದು, ಏನು ಬೇರೆ ಆಗ್ಬೋದು. ಅಲ್ಲಿ ಮಾತ್ರ ಅವರವರ ಸ್ವಭಾವ ಹೇಗಿದೆಯೋ ಹಾಗೇ ಅಲ್ಲಿ ಕಾಣಿಸಿಕೊಳ್ತಾರೆ, ವ್ಯಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನಾ ಜಾತಿ ಸಮಾಕೀರ್ಣಂ ವೈಕುಂಠಂ ತದ್ಧರೇ ಪದಂ ಅಂತ ಹೇಳಿದರೆ ಆ ಜಾತಿ ಬೇರೆ ಬೇರೆ ಇದ್ದರೂ ಕೂಡ ಅಲ್ಲಿ ನಿಂದಾರ್ಹವಾದದ್ದು ಏನೂ ಇಲ್ಲದಿಂದಾಗಿ ಅಲ್ಲಿ ನೀವು ಆ ಮೋಕ್ಷದ ಬಗ್ಗೆ ಜುಗುಪ್ಸೆ ತಾಳ್ಬೇಡ, ಅದು ಬಹಳ ಜ್ಞಾನಿಗಳಿಂದಲೂ ಕೂಡ ಮಾನ್ಯವಾದ ಮೋಕ್ಷ ಅಂತ ಮನವರಿಕೆ ಮಾಡಿಕೊಟ್ರು. ಇವಾಗ ಆ ಮೋಕ್ಷದಲ್ಲಿ ಭೇದವೂ ಇದೆ, ಒಬ್ಬರಿದ್ದಾಗ ಒಬ್ಬರೇ ಅಲ್ಲ, ತಾರತಮ್ಯವೂ ಇದೆ ಎಂಬ ಅಂಶವನ್ನು ಹೇಳಿ ಹೊರಟಿದ್ದಾರೆ ವಾದಿರಾದಿ. ಯಾಕೆಂದರೆ ಬೇರೆ ಬೇರೆ ಜಾತಿಯಲ್ಲಿ ಇದ್ದುಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಒಬ್ಬ ಬ್ರಾಹ್ಮಣ ಜಾತಿಯಲ್ಲಿ ಇರ್ತಾನೆ, ಒಬ್ಬ ವೈಶ್ಯ, ಹೀಗೆಲ್ಲ ಇದ್ದುಬಿಟ್ರೆ ಪಶು ಪಕ್ಷ ಅದು ಏನಾಯ್ತು, ಅವರಿಗೆ ಜ್ಞಾನ ಇರುತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬರ ಜಾತಿಯನ್ನು ಹೀನು ಮಾಡಿದರೆ. ಈ ಲೋಕದಲ್ಲಿ ತರತಮ ಭಾವ ಜಾತಿ ಇರೋದರಿಂದಾಗಿ ಒಬ್ಬರ ಹೀನ ಜಾತಿಯವರನ್ನು ಉತ್ತಮ ಜಾತಿಯವರು ನಿಂದೆ ಮಾಡ್ತಾರೆ, ಜಿಗುಪ್ಸೆ ಮಾಡ್ತಾರೆ. ಅದರಿಂದಾಗಿ ಇಲ್ಲಿ ದುಃಖ ಕಲಹಾದಿಗಳಿಗೆಲ್ಲ
ಅವಕಾಶ ಇದೆಯಾ ಅಂದರೆ ಇಲ್ಲ, ಭೇದ ತಾರತಮ್ಯ ಗ್ಯಾರಂಟಿ, ಆದ್ರಲ್ಲಿ ಕಲಹಾದಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸರ್ವೇ ನಂದಂತಿ ಯಶಸಾಗತೇನ ಸಭಾ ಸಾಹೇನ ಸಖ್ಯಾಸಕಾಯ ಕಿಲ್ಬಿಷಸ್ಪಿತುಷಣಿರ್ನೇಷ ಆರಂಭಿತೋ ಭವತಿ ವಾಜಿನಾಯ ಅಂತ ಒಂದು ಮಾತು ವೇದದಲ್ಲೇ ಬರ್ತಾ ಇದೆ. ಯಶಸ ಗತೇನ ಅಂದ್ರೆ ಏನರ್ಥ? ಉತ್ತಮ ಯಶಸ್ಸುಳ್ಳಂತಹ ಯಾ ಪರಮಾತ್ಮ ಸಭೆಗಳನ್ನು ಕಾಣುತ್ತಾನೆ. ದೇವರು ಏನು ಮಾಡ್ತಾನೆ ಅಂದರೆ ಆ ಸಭೆಗೆ ಬರ್ತಾನೆ, ಮುಕ್ತರ ಸಭೆಗೆ ಬರ್ತಾನೆ. ಮುಕ್ತರು ಏನು ಮಾಡ್ತಾರೆ ಅಂದರೆ ಆ ಉತ್ತಮ ಯಶಸ್ಸನ್ನು ಹೊಂದಿರತಕ್ಕಂಥ ದೇವರನ್ನು ಹೊಗಳುತ್ತಾ ಕೂತ್ಕೊಂಡಿರ್ತಾರೆ. ಅಂಥವರ ಸಭೆಗೆ ಸಭಾಸಾಹೇನಂತ ಸಭೆಗೆ ಬರ್ತಾನಂತೆ ಪರಮಾತ್ಮ. ಬಂದು ಮುಕ್ತರಿಗೆ ಸಖ್ಯಾ ಸಖಾಯ ಏನು ಮಾಡ್ತಾನೆ ಅಂದರೆ ಮುಕ್ತರಿಗೆಲ್ಲ ಸಖನಾಗಿರ್ತಾನೆ ಅಂತ. ಅಷ್ಟೇ ಅಲ್ಲ, ಕಿಲ್ಬಿಷ ಸ್ಪೃತ್, ಕಿಲ್ಬಿಷ ಅಂದರೆ ಅವರ ಪಾಪವನ್ನೆಲ್ಲ ತೊಳೆದಿರ್ತಾರಂತೆ. ಅಷ್ಟೇ ಅಲ್ಲ, ಮತ್ತೇನು ಮಾಡ್ತಾನೆ? ಪಿತುಷಣಿರ್ ಶೇಷ, ಪಿತು ಅಂದರೆ ಅನ್ನ, ಅನ್ನಕ್ಕೆ ಹೆಸರು, ಅನ್ನಕ್ಕೆ ಪಿತು ಅಂತ ಇರ್ತಾನೆ. ನಾನಾ ಭೋಗ ಪದಾರ್ಥಗಳನ್ನು ಭಗವಂತ ಶನುದಾನೆ ಕೊಡ್ತಾ ಇರ್ತಾನೆ. ಏಕಾದಾಗಿ ಭೋಗ್ಯ ಪದಾರ್ಥವನ್ನು ಕೊಡ್ತಾನೆ, ಅವರ ಪಾಪವನ್ನೆಲ್ಲ ಪರಿಹಾರ ಮಾಡ್ತಾನೆ ಪರಮಾತ್ಮ. ಆರಂಭಿತೋ ಭವತಿ ವಾಜಿನಾಯ ಅಂತ ಹೇಳ್ತಾರೆ. ಮತ್ತೆ ಹಯಗ್ರ ರೂಪದಿಂದ ಬಂದು ಹಯಗ್ರೀವ ರೂಪದಲ್ಲಿ ಲಕ್ಷ್ಮೀದೇವಿ ಜೊತೆಗೆ ವಿಹಾರ ಮಾಡ್ತಾನೆ, ಅವರ ಕಣ್ಣಿಗೆ ಕಾರಣತಾನೆ ಅಂತ ಹೇಳ್ತಾನೆ. ವಾಜಿನಾಯ ಅಂದರೆ ಅದೇ ಅರ್ಥ. ಹಯಗ್ರಿ ರೂಪದಿಂದ ಬಂದು ಮೇಹಚಿತ್ತ ಮುಕ್ತರ ಕಣ್ಣಿಗೆ ಬಿದ್ದು ಅವರನ್ನು ಯಾವಾಗಲೂ ಸುಖಿಯನ್ನಾಗಿ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಅಲ್ಲಿ ಮುಕ್ತರಿಗೆ ಸಖನಾಗಿ, ಅವರಿಗೆ ಬೇಕಾದ ಅಭಿಷ್ಟವನ್ನು ಕೊಡುವವನಾಗಿ, ಅವರಿಗೆ ಸಂತೋಷವನ್ನುಂಟು ಮಾಡುವವನಾಗಿ ಅಲ್ಲಿರ್ತಾನೆ. ಹಾಗಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ದೇವರಲ್ಲಿಗೆ ಬರ್ತಾನೆ, ಅವರ ಜೊತೆಗೆ ಕೂತ್ಕೊಳ್ತಾನೆ, ಅವರಿಂದ ಸ್ತೋತ್ರ ಮಾಡಿಕೊಳ್ತಾನೆ, ಅವರ ಪಾಪವನ್ನು ತೊಳಿತಾನೆ, ಅವರಿಗೆ ಬೇಕಾದ ಪದಾರ್ಥಗಳನ್ನು ಕೊಡ್ತಾನೆ. ಹಾಗೆ ಹಯಗ್ರ ರೂಪದಿಂದ ಲಕ್ಷ್ಮೀ ಜೊತೆಗೆ ವಿಹಾರ ಮಾಡ್ತಾ ಅವರ ಕಣ್ಣಿಗೆ ಬಿದ್ದು ದರ್ಶನ ಕೊಟ್ಟು ಸುಖಪಡಿಸ್ತಾನೆ ಅಂತ. ರಚಾಂತ ಪೋಷ ಮಾಸ ಪೋಷ್ಟಮಾಸ್ತೇ ಪುಷ್ಪಾನ್ ಗಾಯತ್ರಂತೋ ಗಾಯತಿ ಶಕ್ವರೀಶೋ ಬ್ರಹ್ಮಾತ್ತೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮೀತ ಉತ್ಪಹ. ನೋಡಿ, ಒಬ್ಬೊಬ್ಬ ಬ್ರಹ್ಮ ಒಂದೊಂದು ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂದರೆ ದೇವರನ್ನಲ್ಲ, ದೊಡ್ಡವರು ಯಾರಿದ್ದಾರೆ ಅವರನ್ನು ಚಿಕ್ಕವರು ಸ್ತೋತ್ರ ಮಾಡ್ತಾ ಇರ್ತಾರೆ. ಎಲ್ಲವರಿಗಿಂತ ದೊಡ್ಡವ ಪರಮಾತ್ಮ, ಅವನು ಸ್ತೋತ್ರ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಏನು ಅಂದರೆ ಅವರಿಗೆ ಹೊಟ್ಟೆಗಿಚ್ಚೇನಿರಲ್ಲ. ಇಲ್ಲಿ ಆದರೆ ಚಿಕ್ಕವರು ದೊಡ್ಡ ಪಂಡಿತರಾದರೂ ಸ್ತೋತ್ರ ಮಾಡಲ್ಲ, ಹೊಗಳೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಯಾಕೆ? ಅಲ್ಲಿ ದ್ವೇಷ ಅಸೂಯಾದಿಗಳಿಗೆ ಅವಕಾಶ ಇದೆ. ಆದರೆ ಅಲ್ಲಿ ಹಾಗಲ್ಲ. ಇಂಥ ಉತ್ತರ ಭಾವಿದರು ಪ್ರಾಮಾಣಿಕವಾಗಿ ಶುದ್ಧ ಹೃದಯದಿಂದ ಕೆಳಗಿನವರು ಮೇಲಿನ ಉತ್ತಮರನ್ನು ಬಿಚ್ಚು ಮನಸ್ಸಿನಿಂದ ಏನು ಮಾಡ್ತಾರೆ? ಕಂಠ ಮುಕ್ತ ಕಂಠ, ಬಿಚ್ಚು ಮನಸ್ಸು ಇದ್ರೂ ಮುಕ್ತ ಕಂಠ ಅಂದರೆ ಕಂಠ ಗದ್ಗದ ಆಗತ್ತೆ, ತಡವರಸ್ ಅಲ್ಲಿ ಸ್ತೋತ್ರ ಮಾಡ್ತಾ ಇರ್ತಾರೆ. ಜೊತೆ ಅಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಇದೆ ನೋಡಿ. ವಿಷ್ಣುಧಾಮದಲ್ಲಿ ತ್ವಹ, ತ್ವಹ ಅಂದರೆ ಅನೇಕ ಗರ್ಭದ ಮುಕ್ತರಿರ್ತಾರೆ. ಒಬ್ಬ ಬ್ರಹ್ಮ ಅಂತ ಕಶ್ಚಿತ್ ಬ್ರಹ್ಮ, ಋಚಾಂತ್ವಹ ಅಂದರೆ ಋಗ್ವೇದದಿಂದ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಇನ್ನೊಬ್ಬ ಗಾಯತ್ರಂತೋ ಗಾಯತಿ ಶಕ್ವರೀಶು, ಇನ್ನೊಬ್ಬ ಬ್ರಹ್ಮ ಶಕ್ವರಿ ಛಂದಸ್ಸಿನಲ್ಲಿ ಮಂತ್ರದಲ್ಲಿ ಗಾಯತ್ರಿ ಸಾಮವನ್ನು ಹಾಡುತ್ತಾನೆ. ಚಕ್ರಿ ಛಂದಸ್ಸಿನ ಮಂತ್ರದಲ್ಲಿ ಗಾಯತ್ರಿ ಗಾಯತ್ರ ಸಾಮವನ್ನು ಹಾಡ್ತಾ ಕೂತ್ಕೊಳ್ತಾನೆ. ಆ ಅಂದರೂ ಶಕ್ರಿ ಛಂದಸ್ಸಿನಲ್ಲಿ ಮಂತ್ರವನ್ನು ಸಾಮಗಾನ ರೂಪದಲ್ಲಿ ಮಾಡ್ತಾ ಇರ್ತಾನೆ, ಅವನು ಸಾಮಗಾನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ
ಬ್ರಹ್ಮಾತ್ಮೋಪದತಿ ಜಾತ ವಿದ್ಯಾಂ. ಇನ್ನೊಬ್ಬ ಪೌರುಷೇಯವಾದ ಪುರಾಣ, ಭಾರತ, ಭಾಗವತ ಇದನ್ನೆಲ್ಲ ಹೇಳ್ತಾ ಪ್ರವಚನ ಮಾಡ್ತಾ ಸ್ತೋತ್ರ ಮಾಡ್ತಾ ಇರ್ತಾನಂತೆ. ಒಬ್ಬ ಋಗ್ವೇದ, ಒಬ್ಬ ಸಾಮವೇದ, ಒಬ್ಬ ಇನ್ನೊಬ್ಬ ಯಜುರ್ವೇದ, ಮತ್ತೊಬ್ಬ ಜಾತವಿದ್ಯ ಅಂದರೆ ನಿರ್ಮಾಣ ಪೌರುಷೇಯ ಗ್ರಂಥ ಪುರಾಣ ಆದಿಗಳನ್ನು ಮಾಡ್ತಾನೆ. ಇನ್ನೊಬ್ಬ ಯಜ್ಞಸ್ಯ ಮಾತ್ರಾಂ ವಿವಿಮೀತ ಉತ್ವಹ, ಯಜ್ಞನಾಮಕ ಮೂರ್ತಿಯನ್ನು ಮಾತ್ರ ಅಂದರೆ ಒಂದು ಅಂಶ, ಯಜ್ಞನಾಮಕನ ಒಂದು ಹರಿಯ ಒಂದು ಮೂರ್ತಿಯನ್ನು ಪೂಜಿಸ್ತಾ ಇರ್ತಾನೆ. ಅದನ್ನು ಹೃದಯ ಏನು ಮಾಡ್ತಾನೆ, ಅದನ್ನು ಮಿಮೀತಿ ಅಂದರೆ ಧ್ಯಾನ ಮಾಡ್ತಾ ಕೂತ್ಕೊಂಡಿರ್ತಾನೆ. ಯತ್ರ ಬ್ರಹ್ಮ ಪವಮಾನ ಛಂದಸಾಂ ವಾಚಂ ಮದನ್ನಿತ್ಯಾದಿ ವೇದವೇ ಮುಕ್ತಿಯಲ್ಲಿಪ್ಪ ಬ್ರಹ್ಮಾದಿ ಜೀವರ ವರ್ತನೆಯನು ವರ್ಣಿಸುತ್ತಿದೆಕೋ ಅಂತ ಹೇಳ್ತಾರೆ. ನಾನಾ ಉನೋಧಿಯೋ ಅಂತ ಪ್ರಾರಂಭ ಆಗತ್ತೆ. ಯತ್ರ ಬ್ರಹ್ಮ ಪವಮಾನ ಛಂದಸಾಂ ವಾಚಂ ವದನ್ ಗ್ರಾಮ್ಯಾ ಸೋಮೇ ಮಹೀಯತೆ ಸೋಮೇನಾನಂದಂ ಜನಯನ್ ಇಂದ್ರಾಯಂದೋ ಪರಿಶ್ರವ. ಅಲ್ಲಿ ವೇದದಲ್ಲಿ ಬಂದಿದೆ ಈ ಮಾತು. ಆ ವೇದದಲ್ಲಿ ಮುಂತರು ಹೇಗಿರ್ತಾರೆ ಎಂಬುದನ್ನು ಬಣ್ಣಿಸ್ತಾ ಇದೆ. ಅಲ್ಲಿ ಪವಮಾನ ಅಂತ ಹೇಳಿದ್ದಾರೆ, ಪವಮಾನ ನಾಮಕನಾದ ವಾಯು ವೈಕುಂಠದಲ್ಲಿ, ವಾಯುವೇ ವೈಕುಂಠದಲ್ಲಿ ಬ್ರಹ್ಮದೇವನು ಸೋಮಯಾಗದಲ್ಲಿ ಛಂದೋಮಯವಾದ ವಾಣಿಯನ್ನು ಏನು ಮಾಡ್ತಾನೆ, ಹೇಳ್ತಾ ಇರ್ತಾನೆ. ವಾಚಂ ವದನ್, ಯಾಕೆ ಯಾರು ಸೋಮಯಾಗದಲ್ಲಿ ಸೋಮೆ ಬ್ರಹ್ಮದೇವರು ಏನು ಮಾಡ್ತಾರಂದರೆ, ಆ ಸೋಮಯಾಗದಲ್ಲಿ ಛಂದೋಮಯವಾದ ವೇದವಾಣಿಯನ್ನು, ಛಂದೋಬದ್ಧವಾದ ವೇದವಾಣಿಯನ್ನು ಉಚ್ಚರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೋಮೇನ ಆನಂದಂ ಜನಯನ್ ಇಂದ್ರಾದಿ. ಅಲ್ಲಿ ಏನಾಗಿದೆ ಅಂದರೆ, ಕಲ್ಲಿನಿಂದ ಅದನ್ನು ಮರ್ದನ ಮಾಡಿ ಹಿಂಡಿ ತೆಗೆದು ಸೋಮರಸದಿಂದ ಸೋಮಪಾನ ಮಾಡತಕ್ಕಂಥ ಮುಕ್ತ ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ಏನು ಮಾಡ್ತಾನಂದರೆ, ಸ್ವರೂಪಾನಂದವನ್ನು ಅಭಿವ್ಯಕ್ತಿಗೊಳಿಸ್ತಾ ಇರ್ತಾನಂತೆ. ಸ್ವರೂಪಾನಂದವನ್ನು ಜನಯನ್ನಂತ ಅವರು ಅಲ್ಲಿ ನಿಜವಾಗಿ ಕೂಡ ವಸ್ತುತತ್ವ ಸೋಮಪಾನ ಮಾಡಿ ಮುಕ್ತ ಇಂದ್ರಾದಿ ದೇವತೆಗಳು ಯಾರಿದ್ದಾರೆ ಅವರಿಗೆಲ್ಲ ಸ್ವರೂಪಾನಂದವನ್ನು ಭಗವಂತ ಉಂಟು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂದ್ರಾಯೇಂದೋ ಪರಿಶ್ರಮ, ಹಾಗಾಗಿ ಸರ್ವಮುಕ್ತರಿಂದಲೂ ಕೂಡ ಆಧರಣೀಯನಾಗಿದ್ದಾನೆ. ಅಂಥ ವೈಕುಂಠ ಲೋಕದಲ್ಲಿ ನೀನೇನು ಮಾಡು, ಇಂದ್ರಾಯೇಂದೋ ಪರಿಶ್ರಮ, ಹರಿಸೇವೆಗಾಗಿ ನನ್ನನ್ನು ಕರೆದುಕೊಂಡು ಹೋಗು ನಿನ್ನ ಜೊತೆಗೆ. ಏ ಇಂದ್ರಾಯ, ಆ ಸರ್ವಲೋಕದ ಸ್ವಾಮಿ ಅವನಿಗೋಸ್ಕರ ನನ್ನನ್ನು ಒಯ್ಯು ಪರಿಶ್ರಮ. ಎಲೋ ಇಂದೋ, ಇಂದು ಅಂದ್ರೆ ಯಾರಿಗೆ ಹೆಸರು ಅದೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಪ್ರಶ್ನೆ ಮಾಡಿದ್ರೆ ಅದು ಚಂದ್ರ ಅಲ್ಲ ಅಂತ ಅರ್ಥ ಇಟ್ಕೊಳ್ಬೇಕು ಅಂತ ಅರ್ಥ. ಅದು ಮಾಮೂಲು ಇಂದೋ ಅಂತ ವಾಯುದೇವರನ್ನ ಸಂಬೋಧನೆ, ನನ್ನನ್ನು ಆ ಇಂದ್ರನಾದ ಆ ಪರಮಾತ್ಮನ ಹತ್ರ ಕೊಂಡೋಯಿ. ಎಲ್ಲಿ ಮುಕ್ತರೆಲ್ಲ ಕೊಂಡಾಡ್ತಾರೋ, ಮುಕ್ತರಿಗೆ ಆನಂದ ಕೊಡ್ತಾ ಇರ್ತಾನೋ ದೇವರು, ಅಲ್ಲಿ ನನ್ನನ್ನು ಕೊಂಡೋಯಿ. ಇಂದು ಇಷ್ಟಪ್ರದತ್ವಾತ್ ವಾಯು, ಇಂದು ಇಷ್ಟಪ್ರದನಾದಿಂದ ವಾಯುದೇವರನ್ನು ಇಂದು ಅಂತ ಕರೀತಾರೆ. ಲೋ ಇಂದೋ ಪವಮಾನ್ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ವೇದದಲ್ಲಿ ಈ ರೀತಿಯಾಗಿ ಸ್ತೋತ್ರ ಇದು ಪ್ರಾರ್ಥನೆ ಇದೆ. ಅರ್ಥ ಆಯ್ತಾ? ಸರಿ. ಅಲ್ಲಿ ಬಹಳ ಚೆನ್ನಾಗಿದೆ, ನಿಮಗೆಲ್ಲ ಗೊತ್ತಿಲ್ಲ. ಅಲ್ಲಿ ಸೋಮೇನ ಅಂತ ಉಂಟು. ಅಲ್ಲಿ ವಸ್ತುತಸ್ತು ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ, ಆ ಬ್ರಹ್ಮದೇವರು ಸೋಮಯಾಗದಲ್ಲಿ ವೇದವಾಣಿಯನ್ನು ಉಚ್ಚರಿಸ್ತಾರೆ. ಸೋಮರಸದಿಂದ ಸೋಮೋಪಾಯಗಳಾದ ಮುಕ್ತಾದಿ ದೇವಳಿಗೆ ಸ್ವರೂಪಾನಂದವನ್ನು ಭಗವಂತ ಕರುಣಿಸ್ತಾನೆ. ಸೋಮೇನ ಆನಂದಂ ಜನಯನ್ ಅಂತ ಒಂದು ಉಂಟಲ್ಲಿ. ನಿಜವಾಗಿ ಕೂಡ ಸೋಮೇನ ಆನಂದಂ ಜನಯನ್ ಅಂದರೆ, ಸೋಮ ಅಂದರೆ ಭಕ್ತಿರಸ, ನಮ್ಮ ಮನೋಲತೆಯನ್ನು ಹಿಂಡಿದಾಗ ಬರ್ತಕ್ಕಂಥದ್ದು ಯಾವುದು. ಇಮೇ ಸೋಮ ಅಲಂಕೃತ ಅಂದರೆ ಮನೋಲತೆ, ಮನಸ್ಸಿಗೆ ಅಭಿಮಾನಿಯು ಚಂದ್ರ, ಸೋಮಲತೆಗೂ ಅಭಿಮಾನಿ ಚಂದ್ರ. ಅದನ್ನು ಹಿಂಡಿದ್ರೆ ಏನಾಗತ್ತೆ, ಅಲ್ಲಿ ರಸ ಬರುತ್ತೆ. ಇಲ್ಲಿ ಯಾವ ರಸ ಬರುತ್ತೆ? ಭಕ್ತಿ ರಸ. ಆ ಭಕ್ತಿ ರಸವೇ ಒಂದು ಆನಂದ ಮೋಕ್ಷದಲ್ಲಿ. ಸೋಮೇನ ಆನಂದಂ ಜನ ಏನಂದ್ರೆ ಸೋಮಾಭಿನ್ನ, ಸೋಮರಸ ಅಂದರೆ ಅಲ್ಲಿ ಭಕ್ತಿ ಎಂಬ ಸೋಮರಸವೇ ಆನಂದ ರೂಪದಲ್ಲಿರುತ್ತೆ. ಆ ಭಕ್ತಿ ರೂಪ ಸೋಮರಸದ ಆನಂದವನ್ನು
ಕೊಡ್ತಾ ಇರ್ತಾನೆ ದೇವರು. ಅಲ್ಲಿ ಅಲ್ಲಿ ಸೋಮ ಭಕ್ತಿಯೇ ಆನಂದ. ಏನ್ರೇ ಇಲ್ಲಿ ಭಕ್ತಿಯಿಂದ ಆನಂದ ಆಯ್ತಾ, ಅಲ್ಲಿ ಭಕ್ತಿಯೇ ಆನಂದ. ಭಕ್ತಿಯೇ ಅಲ್ಲಿ ಆನಂದ ರೂಪದಲ್ಲಿ ಮೋಕ್ಷದಲ್ಲಿ ಇರುತ್ತೆ, ಅದನ್ನು ಕೊಡ್ತಾ ಅನುಗ್ರಹ ಮಾಡ್ತಾ ಇರ್ತಾನೆ ದೇವರು ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. Thank you.